ಮಂಡ್ಯದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಎಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಸಿಎನ್ ಮಂಜುನಾಥ್ ದಂಪತಿ ಕೂಡ ಅಲ್ಲಿ ಭಾಗಿಯಾಗಿದ್ರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ರು ಅವರನ್ನ ಸನ್ಮಾನ ಮಾಡಲಾಗಿದೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಅವರನ್ನ ಕೇಳಲಾಯಿತು ಈ ಬಗ್ಗೆ ನಾನು ಇನ್ನೂ ನಿರ್ಧಾರವನ್ನ ಮಾಡಿಲ್ಲ ಅಂತ ಡಾಕ್ಟರ್ ಮಂಜುನಾಥ್ ಅವರು ತಿಳಿಸಿದ್ದಾರೆ ನಾನು ಈಗಲೂ ಆಲೋಚನೆಯಲ್ಲಿಯೇ ಇದ್ದೀನಿ ರಾಜಕಾರಣಕ್ಕೆ ಬರಬೇಕಾ ಅಥವಾ ನನ್ನ ಒಂದು ಸಮಾಜಮುಖಿ ಚಿಂತನೆಗಳಿಗೆ ನಾನು ತೊಡ್ಕೊಳ್ಬೇಕಾ ಅನ್ನುವಂತಹ ವಿಷಯದಲ್ಲಿ ಅಂತ ಅವ್ರು ಹೇಳೋ ಮುಖ್ಯವಾಗಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ರಾಜಕೀಯಕ್ಕೆ ಬರಬೇಕಾ ಅನ್ನೋ ವಿಷಯಕ್ಕೆ ಲೋಕಸಭೆಗೆ ಅವ್ರು ನಿಲ್ಲಲಿ ಅನ್ನುವಂತಹ ಅಭಿಪ್ರಾಯಗಳನ್ನ ಈಗ ಮಂಡ್ಯದಿಂದಲೇ ನಿಂತರೆ ಸೂಕ್ತ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ ಚರ್ಚೆಗಳು ಆಗ್ತಾ ಇದೆ ನಿಜ ಅದನ್ನ ನಾನು ಆಲೋಚನೆ ಮಾಡುವಂತಹ ಹಂತದಲ್ಲಿ ಈಗಲೂ ಕೂಡ ಇಲ್ಲ ಅಂತ ಮಂಜುನಾಥ್ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಸ್ಪಷ್ಟ ಸ್ಪಷ್ಟ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ನೀವು ಯಾಕೆ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಅದನ್ನು ಬಳಸ್ಕೊಳ್ಬಾರ್ದು ಅನ್ನುವಂತಹ ಚರ್ಚೆಗಳು ಇತ್ತು ಅದು ಅವರ ಗಮನಕ್ಕೂ ಕೂಡ ಬಂದಿದೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬರಬೇಕಾ ಬೇಡ ಅನ್ನೋದರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಇನ್ನೂ ಆಲೋಚನೆ ಮಾಡೋ ಹಂತದಲ್ಲಿ ಇದ್ದೀನಿ ನಾನು ಆ ರೀತಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಿಮ್ಮ ಮುಂದೆ ಬರ್ತೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ ಸರ್ ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಈ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ರೋಹಿತ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯದ ವಿಚಾರವನ್ನ ತಿರಸ್ಕಾರ ಮಾಡದಂತೂ ಇಲ್ಲ ಮತ್ತು ಅದನ್ನ ನಿರ್ಧಾರ ಮಾಡಿದಂತೂ ಇಲ್ಲ ಬ್ಯಾಲೆನ್ಸ್ಡ್ ಆಗಿ ಹೇಳಿಕೆ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ರೋಹಿತ್ ಖಂಡಿತ ದಿವಿ ಏನು ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಕೂಡ ಆರಂಭಿಕವಾಗಿ ಚರ್ಚೆಗಳಾಗ್ತಾ ಇತ್ತು ಇದಾದ ಬಳಿಕವಾಗಿ ಕಳೆದ ಎರಡು ದಿನಗಳ ಹಿಂದೆ ಮಂಡ್ಯದ ಅಂದರೆ ಮಾಜಿ ಶಾಸಕರಾದಂತಹ ಪುಟ್ರಾಜ್ ಅವರು ಚುಂಚುಂಗಿರಿಯಲ್ಲಿ ಒಂದು ಮಾತಾಡ್ತಾರೆ ಮಂಜುನಾಥ್ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಆಂ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಅದು ಅದೇ ಆಶೀರ್ವಾದ ಮಾಡಬೇಕು ಅನ್ನಿಟ್ಟ ಅಂತಲೂ ಕೂಡ ಕೇಳ್ಕೊಳ್ಳುವಂಥದ್ದು ಇದಾದ ಬಳಿಕವಾಗಿ ಸಾಕಷ್ಟು ಚರ್ಚೆಗಳು ಮಂಡ್ಯ ಜಿಲ್ಲೆಯಲ್ಲಿ ಉಟಾಕೊಂಡಿತ್ತು ಮಂಡ್ಯ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಕೂಡ ಸಾಕಷ್ಟು ಚರ್ಚೆಗಳು ಗ್ರಾಸ ವಾಗ್ತಾಯ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾಗಿ ಕೂಡ ಮಂಜುನಾಥ್ ಅವರು ಮಾತಾಡಿದ್ದಾರೆ ನಿಮ್ಮ ಸ್ಪರ್ಧೆ ಬಗ್ಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಾತುಕತೆಗಳಾಗ್ತಾ ಇದ್ದಾವೆ ಎಲ್ಲ ನಾಯಕರು ಕೂಡ ಅಪ್ರೋಚ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತೀರಿ ನಿಮ್ಮ ನಿರ್ಧಾರ ಅಂತ ಕೇಳುವಂತಹ ಸಂದರ್ಭದಲ್ಲಿ ಅವರೆಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಎಲ್ಲಾ ಕಡೆಯಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನ ನಿಟ್ಟಿನಲ್ಲಿ ಸಾಕಷ್ಟು ಕ್ಷೇತ್ರಗಳಿಂದ ಜನರು ಕೇಳ್ತಾ ಇದ್ದಾರೆ ಆದ್ರೆ ಆ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಅಂದ್ರೆ ಇಷ್ಟು ದಿನಗಳ ಕಾಲ ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಸೇವೆ ಮಾಡಿದೀರಾ ಅದೇ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡುವಂತಹ ಅವಕಾಶಗಳು ಆ ನಿಟ್ಟಿನಲ್ಲಿ ಎಂಪಿ ಚುನಾವಣೆಗೆ ಹೋಗಿ ನಿಟ್ಟಿನಲ್ಲಿ ಅವರ ಹಿತೈಷಿಗಳು ಮತ್ತೆ ಸ್ನೇಹಿತರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆ ಸ್ವಲ್ಪ ದಿನಗಳ ನಾನು ಕಾಲಾವಕಾಶ ಕೇಳಿದ್ದೀನಿ ಯೋಚನೆ ಮಾಡಿ ನನ್ನ ನಿರ್ಧಾರವನ್ನ ಹೊರ ಹಾಕ್ತೀನಿ ಅಂತ ಹೇಳಿದ್ದಾರೆ ಈ ಮೂಲಕವಾಗಿ ಸದ್ಯ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರವಾಗಿ ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ನಾನು ರಾಜಕೀಯ ಪ್ರವೇಶ ಮಾಡಲ್ಲ ಅಂತೇಳಿ ಹೇಳಿಲ್ಲ ಆದರೆ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಬರಬಹುದಾ ಅನ್ನೋ ಕ್ವಶನ್ ಮಾರ್ಕ್ ಅನ್ನೋದು ಿವ್ಯಾ ಥ್ಯಾಂಕ್ ಯು ರೋಹಿತ್ ನಿಮ್ಮಲ್ಲ ಮಾಹಿತಿಗೆ ಇನ್ ಕೇಸ್ ಅವ್ರೇನಾದ್ರೂ ತೀರ್ಮಾನ ಮಾಡಿದ್ರು ಕೂಡ ಈ ಹಂತದಲ್ಲಿ ಅವರು ಘೋಷಣೆಯನ್ನ ಕೂಡ ಮಾಡಲ್ಲ ಯಾಕಂದ್ರೆ ಮೈತ್ರಿ ಆಗಿರೋದ್ರಿಂದ ಸೊ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಮಂಡ್ಯದಿಂದ ಅನ್ನೋದ್ರ ಖಾತ್ರಿ ಆಗ್ಬೇಕು ಈಗ ಅವ್ರೇನಾದ್ರೂ ಹೇಳಿದ್ರೆ ಅದು ಜೆಡಿಎಸ್ಗೆ ಫಿಕ್ಸ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದ್ಬಿಡುತ್ತೆ ಆ ಕಾರಣಕ್ಕೆ ಅವರು ಸ್ವಲ್ಪ ತೂಕವಾಗಿ ಯೋಚನೆ ಮಾಡಿ ಮಾತನಾಡಿದ್ದಾರೆ ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಈ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಡ್